ಹಾಯ್ ಎಲ್ರು, ನಮಸ್ಕಾರ. ನೀವು ನೋಡಿದ್ರ ಪ್ರಸಾದ್ ಕಾರ್ಮರ್ ಯೂಟ್ಯೂಬ್ ಚಾನಲ್. ನಾನು ಪ್ರಸಾದ್. ಸೊ ಗೈಸ್, ಫೈನಲ್ ಆಗಿ ಯೂಟ್ಯೂಬ್ನವರು ಹೊಸ ಒಂದು ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ನ ಲಾಂಚ್ ಮಾಡಿದ್ದಾರೆ ಗೈಸ್. ಓಕೆ, ಸೊ ಇದಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋನ ಮಾಡಿದ್ದೆ, ಯೂಟ್ಯೂಬ್ನವರು ಈ ರೀತಿ ಒಂದು ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಲಾಂಚ್ ಮಾಡ್ತಾರೆ ಅಂತ ಹೇಳಿ. ಸೊ ಇವಾಗ ಫೈನಲ್ ಆಗಿ ಯೂಟ್ಯೂಬ್ನವರು ವಿಡಿಯೋ ಎಡಿಟಿಂಗ್ಗೋಸ್ಕರನೇ ಹೊಸ ಒಂದು ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ದಾರೆ ಗೈಸ್. ಓಕೆ, ಈ ಒಂದು ಅಪ್ಲಿಕೇಶನ್ ಹೇಗಿದೆ? ಸೊ ನಾವು ಸಾಧಾರಣ ಉಪಯೋಗಿಸುವ ಕೈನ್ ಬಸ್ಟ್ ಅಪ್ಲಿಕೇಶನ್ ಅಷ್ಟು ಯೂಸ್ಫುಲ್ ಆಗಿದೆಯಾ, ಯಾವ ರೀತಿ ನಡೆದಿದೆ ಸಂಗತಿ, ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನೀವು ತಿಳ್ಕೋತೀರಾ. ಅದಕ್ಕಿಂತ ಮುಂಚೆ ನೀವು ನಮ್ಮ ವಿಡಿಯೋಗೆ ಲೈಕ್ ಮಾಡಿರೋ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ನೀವು ಏನಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ನ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ, ಆಯ್ತಾ? ಸೊ ಧನ್ಯವಾದ, ಬಿಡೋಣ, ಶುರು ಮಾಡುವ. ಓಕೆ ಗೈಸ್, ಈ ಒಂದು ಅಪ್ಲಿಕೇಶನ್ ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸರ್ಚ್ ಮಾಡ್ತಿದ್ರೆ ವೈಟಿ ಕ್ರಿಯೇಟ್ ಅಂತ ನಿಮಗೆ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಸೊ ಇದನ್ನು ನೀವು ಸರ್ಚ್ ಮಾಡಿಬಿಟ್ಟು ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೋದು, ಆಯ್ತಾ? ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟ್ ಅಪ್ಲಿಕೇಶನ್ನ. ಸೊ ಡೌನ್ಲೋಡ್ ಮಾಡಿದ ನಂತರ ಏನಾದರೂ ನಿಮಗೆ ಪರ್ಮಿಷನ್ ಕೇಳಿದೆ, ಪರ್ಮಿಷನ್ ನೀವು ಕ್ಲಿಕ್ ಮಾಡ್ಬೋದು. ಓಕೆ, ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ನಿಮಗೆ ಇಲ್ಲಿ ಓಪನ್ ಆಗಿ ಸಿಗುತ್ತೆ ಫ್ರೆಂಡ್ಸ್. ಓಕೆ, ಸೊ ನಂತರ ನೀವು ಏನು ಮಾಡಬೇಕು, ಇಲ್ಲಿ ಕೆಳಗಡೆ ನಿಮಗೆ ಪ್ಲಸ್ ಐಕನ್ ಕಾಣ್ತಿರ್ಬೋದು, ಆಯ್ತಾ? ಈ ಪ್ಲಸ್ ಐಕನ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫೋಟೋ ಅಥವಾ ವಿಡಿಯೋ ಯಾವುದು ಬೇಕಿದ್ರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಎಡಿಟಿಂಗ್ ಮಾಡೋದಕ್ಕೋಸ್ಕರ. ಆದರೆ ನಾವು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡೋದಕ್ಕೆ ಹೋದರೆ ನಮಗೆ ಸ್ಟಾರ್ಟಿಂಗ್ ನಮಗೆ ಆಸ್ಪೆಕ್ಟ್ ರೇಶ್ಯೂ ಕೇಳ್ತಾರೆ, ನೀವು ಯಾವೊಂದು ಸೈಜಲ್ಲಿ ಎಡಿಟಿಂಗ್ ಮಾಡ್ತೀರಿ ಅಂತ ಹೇಳಿ. ಅದು ಒಳ್ಳೆ ಒಂದು ವಿಷಯ ಅಂತ ಹೇಳ್ಬೋದು. ಆದರೆ ಇಲ್ಲಿ ನಮಗೆ ಡೈರೆಕ್ಟಾಗಿ ಓಪನ್ ಆಗಿ ಬರ್ತಾ ಇದೆ, ಗ್ಯಾಲರಿನೇ ಓಪನ್ ಆಗಿ ಬರ್ತಾ ಇದೆ, ಸೈಜ್ಗೆ ಹೇಳ್ತಾ ಇಲ್ಲ ಇಲ್ಲಿ. ಓಕೆ, ಅಕಸ್ಮಾತ್ ನಾನು ನೀವು ಒಂದು ವಿಡಿಯೋವನ್ನು ಸೆಲೆಕ್ಟ್ ಮಾಡಿದ್ದೀನಿ ಅಂದ್ಕೊಳ್ಳಿ, ಸೆಲೆಕ್ಟ್ ಮಾಡಿ ಇಂಪೋರ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡುವಾಗ ನೀವು ನೋಡಿದ್ರೆ ನಮಗೆ ಯಾವುದು 16:9 ರೇಶ್ ನಮಗೆ ಬಂದಿದೆ ಫ್ರೆಂಡ್ಸ್. ಓಕೆ, ನೋಡ್ತಾರಲ್ಲ 16:9 ರೇಶ್ ನಮಗೆ ಇಲ್ಲಿ ಓಪನ್ ಆಗಿ ಬಂದಿದೆ. ಓಕೆ, ಆದರೆ ನಮ್ಮ ವಿಡಿಯೋ ಇರುವಂಥದ್ದು 1:1 ರ್ಯಾಶ್ಯೂ ಅಲ್ವಾ. ಸೊ ಈ ರೀತಿ ನಾಳಿದೆ ಇದು. ಇನ್ನು ನಾವು ಚೇಂಜ್ ಮಾಡ್ತಿದ್ರೆ ಇನ್ನು ಮೇಲೆ 3 ಡಾಟ್ ಕಾಣ್ತಿರ್ಬೋದು, ಅದರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆಸ್ಪೆಕ್ಟ್ ರ್ಯಾಶ್ಯೂ ಕೊಟ್ಟಿದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು 1:1 ನಾವು ಸೆಲೆಕ್ಟ್ ಮಾಡಿ ಕೊಡ್ಬೋದು, ಆಯ್ತಾ? ನಮಗೆ ಕೈನ್ ಮಾಸ್ಟರ್ನಲ್ಲಿ ಹಲವಾರು ಆಸ್ಪೆಕ್ಟ್ ರ್ಯಾಶ್ಯೂ ನಮಗೆ ಸಿಗ್ತಿರುವಂಥದ್ದು, ಆದರೆ ಈ ಒಂದು ಅಪ್ಲಿಕೇಶನಲ್ಲಿ 3 ಆಸ್ಪೆಕ್ಟ್ ರ್ಯಾಶ್ಯೂ ಕೊಟ್ಟಿದ್ದಾರೆ. ಓಕೆ, ನೋಡ್ಬೋದು 16:9 ರ್ಯಾಶ್ಯೂ, 9:16 ರ್ಯಾಶ್ಯೂ, 1:1 ರ್ಯಾಶ್ಯೂ. ಸೊ ಈ ರೀತಿ ನಾವು ಈ ಒಂದು 3 ಆಸ್ಪೆಕ್ಟ್ ರ್ಯಾಶ್ಯೂ ಉಪಯೋಗಿಸ್ಕೊಂಡು ನಾವು ವಿಡಿಯೋವನ್ನ ಕ್ರಿಯೇಟ್ ಮಾಡ್ಬೋದು ಸದ್ಯಕ್ಕೆ. ಮತ್ತೆ ಅಪ್ಡೇಟ್ ಬಂದ ನಂತರ ಹೊಸ ಹೊಸ ಫೀಚರ್ಸ್ಗಳು ಇನ್ನೂ ಬರೋದಕ್ಕೆ ಬಾಕಿ ಇದೆ, ಖಂಡಿತವಾಗಿ ಅಪ್ಡೇಟ್ ತರ್ತಾರೆ ಅಂತ ಅನ್ಕೋತೇನೆ. ನೋಡಿ, 3rd ಆಪ್ಷನ್ ಅಂದರೆ 1:1 ರ್ಯಾಶ್ಯೂ ಸೆಲೆಕ್ಟ್ ಮಾಡಿಬಿಟ್ಟು ನಾನು ಇವಾಗ ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಅವಾಗ ನಮಗೆ ಈ ಒಂದು ವಿಡಿಯೋನೇ ಪರ್ಫೆಕ್ಟ್ ಆಗಿ ಹೇಳಿ ಸೆಟ್ ಆಗಿದೆ, ನೋಡ್ತಿದ್ರಲ್ಲ ಕರೆಕ್ಟಾಗಿ ಒಂದು ಸೈಜ್ಗೆ ಆಸ್ಪೆಕ್ಟ್ ರ್ಯಾಶ್ಯೂ ಕರೆಕ್ಟಾಗಿ ಸೆಟ್ ಆಗಿದೆ ಫ್ರೆಂಡ್ಸ್. ಓಕೆ, ನಮ್ಮ ವಿಡಿಯೋ ಕೂಡ ಪರ್ಫೆಕ್ಟ್ ಆಗಿ ಇಲ್ಲಿ ಸೆಟ್ ಆಗಿರೋದು ನೀವು ಇಲ್ಲಿ ನೋಡ್ತಿರ್ಬೋದು. ಓಕೆ, ಜಸ್ಟ್ ನಮಗೆ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡ್ಬೋದು ನಮಗೆ ಇದಿಷ್ಟು ನಮಗೆ ಆಪ್ಷನ್ ನಮಗೆ ಸಿಗ್ತಿರುವಂಥದ್ದು. ಮೇಲೆ ಹೋಮ್ ಬಟನ್ ಇದೆ, ಬ್ಯಾಕ್ ಅಂಡು ರೀಡ್ ಬಟನ್ ಸಿಗ್ತಿರುವಂಥದ್ದು, ಮೇಲೆ 3 ಡಾಟ್ ಇದರ ಮೇಲೆ ಕ್ಲಿಕ್ ಮಾಡಿದೆ ಅಂತಂದರೆ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಬೋದು, ಸೆನ್ ಫೀಡ್ಬ್ಯಾಕ್, ಹೆಲ್ಪ್ ಆಸ್ಪೆಕ್ಟ್ರೇಷನ್ ಸೈಜ್ ಕೊಟ್ಟಿದ್ದಾರೆ. ಓಕೆ, ನಂತರ ಕೆಳಗಡೆ ನೋಡೋದಾದರೆ ಓವರ್ಲೇ ಕೊಟ್ಟಿದ್ದಾರೆ. ಓವರ್ಲೇ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಇನ್ನು ಈ ಒಂದು ವಿಡಿಯೋ ಮೇಲೆ ಓವರ್ಲೇ ವಿಡಿಯೋ ಅಥವಾ ಫೋಟೋಗಳನ್ನು ನಾವು ಮತ್ತೆ ಕೂಡ ಆ್ಯಡ್ ಮಾಡ್ಬೋದು, ವಿಡಿಯೋದ ಮೇಲೆ ಮತ್ತೊಂದು ವಿಡಿಯೋಗಳನ್ನ ಕೂಡ ಆ್ಯಡ್ ಮಾಡ್ಬೋದು ಈ ರೀತಿಯಲ್ಲಿ. ಓಕೆ, ಮತ್ತು ಟೆಕ್ಸ್ಟಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಓಕೆ, ನೋಡ್ಬೋದು ಟೆಕ್ಸ್ಟ್ ಕೊಟ್ಟಿದ್ದಾರೆ, ಅಲ್ಲಿ ಬಂದಿರುವಂಥದ್ದು ಟೆಕ್ಸ್ಟ್ ಎಫೆಕ್ಟ್ಸ್ ಮತ್ತು ಪ್ಲೈನ್ ಟೆಕ್ಸ್ಟ್. ಒಂದು ಪ್ಲೈನ್ ಟೆಕ್ಸ್ಟ್ ಅಂದರೆ ಸಾಧಾರಣ ನಾವು ಟೆಕ್ಸ್ಟ್ ಟೈಪ್ ಮಾಡುವಂಥದ್ದೇ. ಟೆಕ್ಸ್ಟ್ ಎಫೆಕ್ಟ್ಸ್ ಕೊಟ್ಟಿದ್ದಾರೆ, ನೋಡ್ಬೋದು ಬೇರೆ ಬೇರೆ ಸ್ಟೈಲಿಶ್ ಆಗಿರೋ ಟೆಕ್ಸ್ಟ್ ಎಫೆಕ್ಟ್ಸನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ಇದೆಲ್ಲ ಕೂಡ ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ನೋಡ್ತಾರೆ ತುಂಬ ನಮಗೆ ಸ್ಟೈಲಿಶ್ ಆಗಿದೆ, ಕಲರ್ಫುಲ್ ಆಗಿದೆ, ಇದರಲ್ಲ ತುಂಬ ನಮಗೆ ಚೆನ್ನಾಗಿ ನೀವು ಯೂಸ್ ಮಾಡ್ಕೋಬೋದು, ಆಯ್ತಾ? ಮತ್ತು ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ, ನೋಡ್ತಾರಲ್ಲ ಸ್ಟಿಕ್ಕರ್ಸ್ ಇದೆ ನಮಗೆ. ಯಾವ ಥರದ ಸ್ಟಿಕ್ಕರ್ಸ್ ಬೇಕು ನೋಡಿ, ಸಬ್ಸ್ಕ್ರೈಬ್ ಬಟನ್ ಆಗಿರ್ಬೋದು, ಒಂದು ಯೂಟ್ಯೂಬರ್ಗೆ ಯೂಸ್ಫುಲ್ ಆಗುವಂಥ ಎಲ್ಲ ಥರದ ಏನು ಸ್ಟಿಕ್ಕರ್ಸ್ ಎಲ್ಲ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆರೋ ಮಾರ್ಕ್ ಆಗಿರ್ಬೋದು, ಲೈಕ್ ಬಟನ್ ಆಗಿರ್ಬೋದು, ನೋಡ್ತದಲ್ಲ ಬೇರೆ ಬೇರೆ ಟೈಪ್ ಮಾಡಿದೆ ಫ್ರೆಂಡ್ಸ್. ಓಕೆ, ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು, ಆಯ್ತಾ? ತುಂಬ ಚೆನ್ನಾಗಿದೆ. ಅದರ ಪಕ್ಕದಲ್ಲಿ GIFs, ಓಕೆ, ನೋಡ್ಬೋದು ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಆ್ಯನಿಮೇಟೆಡ್ GIFs ಅನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವು ಉಪಯೋಗಿಸ್ಕೊಳ್ಬೋದು. ಇಮೋಜಿಸ್ ಕೊಟ್ಟಿದ್ದಾರೆ, ಆ್ಯನಿಮೇಟೆಡ್ ಇಮೇಜಸ್ಗಳನ್ನು ನಾವಿಲ್ಲಿ ಉಪಯೋಗಿಸ್ಕೊಳ್ಬೋದು, ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ನಂತರ ನೋಡ್ಬೋದು ಸೌಂಡ್ ಕೊಟ್ಟಿದ್ದಾರೆ, ಸೌಂಡ್. ಓಕೆ, ನೋಡ್ಬೋದು ಇದು ಯೂಟ್ಯೂಬ್ನ ಲೈಬ್ರರಿ, ಯುವರ್ ಮ್ಯೂಸಿಕ್ ಅಂತೆಲ್ಲ ಕೊಟ್ಟಿದ್ದಾರೆ. ಇದು ಯೂಟ್ಯೂಬ್ ಲೈಬ್ರರಿಯಿಂದ ಬರ್ತಿರೋಂಥ ಮ್ಯೂಸಿಕ್ ಅಂತ ನನಗೆ ಅನ್ನಿಸ್ತಾ ಉಂಟು ಗೈಸ್. ಓಕೆ, ಅದುವೇ ಆಗಿರಬೇಕು ಸಂಗತಿ. ಇದನ್ನೆಲ್ಲ ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ಜೊತೆಗೆ ಸೈಡಲ್ಲಿ ಯುವರ್ ಮ್ಯೂಸಿಕ್ ಅಂತ ಕೊಟ್ಟಿದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ದೇವೆ ಅಂತಂದರೆ ನಮ್ಮದು ಫೋನಲ್ಲಿರುವಂತಹ ಮ್ಯೂಸಿಕನ್ನು ನಾವು ಇಲ್ಲಿಗೆ ಆ್ಯಡ್ ಮಾಡ್ಕೋಬೋದು, ಫೋನಲ್ಲಿರುವಂತಹ ಮ್ಯೂಸಿಕ್ ಆ್ಯಡ್ ಮಾಡ್ಕೋಬೋದು. ಮತ್ತು ಸೌಂಡ್ ಎಫೆಕ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ನಂತರ ವಾಯ್ಸ್ ಓವರ್ನ ಆಪ್ಷನ್ ನಮಗೆ ಕೊಟ್ಟಿದ್ದಾರೆ, ವಾಯ್ಸ್ ಓವರ್ ಕೊಡೋದ್ರ ಮುಖಾಂತರ ನಾವು ವಿಡಿಯೋವನ್ನು ಕ್ರಿಯೇಟ್ ಮಾಡ್ಬೋದು. ನಂತರ ವಿಡಿಯೋಗೆ ಕ್ಯಾಪ್ಷನ್ ಇದೆ, ಓಕೆ, ವಿಡಿಯೋಗೆ ನೀವು ಅದರ ಕ್ಯಾಪ್ಷನ್ ಕೊಡ್ತಿದ್ರೆ ಕ್ಯಾಪ್ಷನ್ ಕೊಡ್ಬೋದು. ಓಕೆ, ಇದಿಷ್ಟ ಆಯ್ತಲ್ವಾ? ಇನ್ನು ನಾವು ವಿಡಿಯೋವನ್ನು ಸೆಲೆಕ್ಟ್ ಮಾಡಿ ನೋಡುವ, ಸೆಲೆಕ್ಟ್ ಮಾಡಿದ ನಂತರ ಎಷ್ಟು ಏನೆಲ್ಲ ಫೀಚರ್ಸ್ ಎಲ್ಲ ಬರ್ತಾ ಇದೆ ನೋಡುವ, ಆಪ್ಷನ್ಸ್ ಎಲ್ಲ ಬರ್ತಾ ಇದೆ ನೋಡುವ.
ಈಗ ನಾನು ವಿಡಿಯೋವನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ನೋಡ್ಬೋದು ಸ್ಪ್ಲಿಟ್ ಅನ್ನೋದು ಆಪ್ಷನ್ ನಮಗೆ ಕೊಟ್ಟಿದ್ದಾರೆ. ಓಕೆ, ವಿಡಿಯೋವನ್ನು ಕಟ್ ಮಾಡ್ಬೋದು. ಫಿಲ್ಟರ್ಸ್ ಕೊಟ್ಟಿದ್ದಾರೆ, ಬೇರೆ ಬೇರೆ ಟೈಪ್ನ ಫಿಲ್ಟರ್ಸ್. ಓಕೆ, ಜಾಸ್ತಿ ಏನೂ ಇಲ್ಲ, ಸ್ವಲ್ಪ ಸ್ವಲ್ಪ ಅಷ್ಟು ನಮಗೆ ಇಲ್ಲಿ ಎಫೆಕ್ಟ್ಸ್ ನಮಗೆಲ್ಲ ಕೊಟ್ಟಿರುವಂಥ ಫಿಲ್ಟರ್ಸ್ ಕೊಟ್ಟಿರುವಂಥದ್ದು ಜಾಸ್ತಿ ಇಲ್ಲ. ನಂತರ ಎಫೆಕ್ಟ್ಸ್ ನೋಡ್ಬೋದು, ಇಲ್ಲಿ ಬೇರೆ ಬೇರೆ ಟೈಪ್ನ ಎಫೆಕ್ಟ್ಸ್ ಇದೆ. ಇದು ಕೂಡ ಅಷ್ಟೇ, ಸ್ವಲ್ಪವೇ ಸ್ವಲ್ಪ ಎಫೆಕ್ಟ್ಸ್ ಸದ್ಯಕ್ಕೆ ಕೊಟ್ಟಿರುವಂಥದ್ದು, ಮತ್ತೆ ಕೊಡ್ಬೋದೇ ಇಲ್ಲ ಅಂತ ನಮಗೆ ಗೊತ್ತಿಲ್ಲ. ಓಕೆ, ನೋಡ್ತಾದ್ರಲ್ಲ ಈ ರೀತಿ ನಮಗೆ ಬರ್ತಾ ಇದೆ ಎಫೆಕ್ಟ್ಸ್ ಎಲ್ಲ. ಸೊ ಒಂದನ್ನು ಕ್ಲಿಕ್ ಮಾಡಿ ನಿಮಗೆ ತೋರಿಸಿ ನೋಡ್ಬೋದು ಈ ರೀತಿ ಎಫೆಕ್ಟ್ಸ್ ಎಲ್ಲ ಬರ್ತಾ ಇದೆ. ಓಕೆ, ಬೇಕಿದ್ರೆ ಚೂಸ್ ಮಾಡ್ಬೋದು, ಇಲ್ಲಾಂದರೆ ಕ್ಯಾನ್ಸಲ್ ಮಾಡ್ಕೋಬೋದು. ಓಕೆ, ನಂತರ ನೋಡ್ಬೋದು ಅಡ್ಜಸ್ಟ್ಮೆಂಟ್ ಇದೆ. ಓಕೆ, ಅಡ್ಜಸ್ಟ್ಮೆಂಟಲ್ಲಿ ಬ್ರೈಟ್ನೆಸ್ ಆಗಿರ್ಬೋದು, ಕಾಂಟ್ರಾಸ್ಟ್ ಆಗಿರ್ಬೋದು, ಹೈಲೈಟ್ಸ್ ಆಗಿರ್ಬೋದು, ಶ್ಯಾಡೋ, ವೈಟ್ ಪಾಯಿಂಟ್, ಬ್ಲ್ಯಾಕ್ ಪಾಯಿಂಟ್, ಸ್ಯಾಚುರೇಷನ್, ವಾರ್ಮ್ ಟಿಂಟ್ ಎಲ್ಲ ಕೊಟ್ಟಿದೆ. ಇದನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ವೀಡಿಯೋ ಸ್ವಲ್ಪ ಬ್ರೈಟ್ ಆಗಿ ಕಾಣ್ತಾ ಇದೆ, ಇಟ್ಟು ಕ್ಷಮಿಸಿ ಆಯ್ತಾ. ಸ್ವಲ್ಪ ಬೆಳಕು ಸ್ವಲ್ಪ ಜಾಸ್ತಿ ಬರ್ತಾ ಉಂಟು, ಬಿಸಿಲು ಬಂತು ಬರ್ತಾ ಇದೆ. ಓಕೆ, ಸೊ ಹಾಗಾಗಿ ಇನ್ನು ಅಡ್ಜಸ್ಟ್ಮೆಂಟ್ ಆಯಿತು. ಇನ್ನು ಸ್ಪೀಡು, ವೀಡಿಯೋದ ಸ್ಪೀಡ್ ಬೇಕಿದ್ರೆ ಕಡಿಮೆ ಮಾಡ್ಬೋದು, ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ಮಾಡ್ಕೊಳ್ಳೋದು ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ವಾಲ್ಯೂಮ್ ಬಟನ್ ಕೊಟ್ಟಿದ್ದಾರೆ, ವಾಲ್ಯೂಮನ್ನು ಡೌನ್ ಮಾಡ್ಕೋಬೋದು, 100% ಇದೆ ಇವಾಗ, ಇದನ್ನು ಜಾಸ್ತಿ ಮಾಡುವ ಹಾಗಿಲ್ಲ. ಇನ್ನು ಡೌನ್ ಬೇಕಿದ್ರೆ ಡೌನ್ ಮಾಡ್ಕೊಬೋದು ಅಷ್ಟೇ. ಓಕೆ, ಇನ್ನು ಆಡಿಯೋ ಕ್ಲೀನ್ ಅಪ್ ಕೊಟ್ಟಿದ್ದಾರೆ. ಓಕೆ, ಈ ಆಡಿಯೋ ಕ್ಲೀನ್ ಅಪ್ ಏನು ಮಾಡುತ್ತೆ ಅಂತ ಸಂಗತಿ ನಾನು ನೋಡಿರೋ ಪ್ರಕಾರ, ಈಗ ಒಂದು ಆಡಿಯೋ ಇತ್ತು ಅಂತಂದರೆ ಆ ಒಂದು ಆಡಿಯೋದ ಮ್ಯೂಸಿಕ್ ರಿಮೂವ್ ಮಾಡುತ್ತೆ, ವಾಕಲ್ಸ್ ಮಾತ್ರ ನಮಗೆ ಸಿಗುತ್ತೆ. ಆಯಿತಾ, ಆ ಒಂದು ಪದ್ಯದ ವಾಕಲ್ಸ್ ಮಾತ್ರ ನಮಗೆ ಸಿಗುತ್ತೆ, ಮ್ಯೂಸಿಕ್ ರಿಮೂವ್ ಆಗುತ್ತೆ. ಆ ಒಂದು ಆಪ್ಷನ್ ಅಂತ ನಮಗೆ ಅನಿಸ್ತಾ ಉಂಟು. ಒಂದ್ಸಲ ನಾನು ನೋಡಿದ್ದೇನೆ ಚೆಕ್ ಮಾಡಿ, ವಾಕಲ್ಸ್ ಮಾತ್ರ ನಮಗೆ ಕೇಳಿಸ್ತಾ ಉಂಟು, ಮ್ಯೂಸಿಕ್ ಕೇಳ್ತಾ ಇಲ್ಲ. ಆ ಒಂದು ಆಪ್ಷನ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೋಡುವ ಮುಂದೆ ಯಾವ ರೀತಿ ಇದು ಯೂಸ್ ಆಗುತ್ತೆ ಅಂತ ನೋಡ್ಬೇಕಷ್ಟೇ. ಇನ್ನು ಮತ್ತೆ ರೊಟೇಟ್ ಆಪ್ಷನ್ ಇದೆ, ವಿಡಿಯೋವನ್ನು ರೊಟೇಟ್ ಮಾಡೋದು ಆಪ್ಷನ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನಂತರ ರಿಪ್ಲೇಸ್ ಇದೆ, ಅಂದರೆ ರಿಪ್ಲೇಸ್ ಅಂದರೆ ಈ ಒಂದು ವಿಡಿಯೋದಿಂದ ಈ ಒಂದು ವಿಡಿಯೋ ಜಾಗದಲ್ಲಿ ಮತ್ತೊಂದು ವಿಡಿಯೋವನ್ನು ಆ್ಯಡ್ ಮಾಡ್ಕೊಳ್ಳುವಂಥದ್ದು, ಅದು ರಿಪ್ಲೇಸ್ ಆಗಿರ್ತದೆ. ಆ ಒಂದು ಆಪ್ಷನ್ ನಮಗೆ ಕೊಟ್ಟಿದ್ದಾರೆ. ಮತ್ತು ರಿಯರೇಂಜ್ ಅಂತ ಕೊಟ್ಟಿದ್ದಾರೆ. ಓಕೆ, ರಿಯರೇಂಜ್ ಅಂದರೆ ನೋಡ್ಬೋದು ಇಲ್ಲಿ ಒಂದಷ್ಟು ವಿಡಿಯೋಗಳನ್ನು ಸೆಲೆಕ್ಟ್ ಮಾಡಿದಂಥ ಅದು ಯಾವ ರೀತಿ ಬೇಕೋ ಆ ರೀತಿ ನಾವು ಅರೇಂಜ್ಮೆಂಟ್ ಮಾಡ್ಕೊಳ್ಬೋದು. ಆಯಿತಾ, ಆ ರೀತಿಯಾಗಿರ್ತದೆ. ಆಚೆ ಈಚೆಲ್ಲ ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ನಾವು ಅರೇಂಜ್ಮೆಂಟು ಮಾಡ್ಕೊಳ್ಳೋದು ಆಪ್ಷನ್ ಆಗಿರ್ತದೆ. ಮತ್ತು ಡಿಲೀಟ್ ಆಪ್ಷನ್ ಕೊಟ್ಟಿದ್ದಾರೆ, ಅದೇ ರೀತಿ ನಾನು ಡೂಪ್ಲಿಕೇಟ್ ಅನ್ನೋದು ಆಪ್ಷನ್ ನಮಗೆ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ನೋಡ್ತಿದ್ರೆ ಡೂಪ್ಲಿಕೇಟ್ ಅನ್ನೋದು ಆಪ್ಷನ್ ನಮಗೆ ಇಲ್ಲಿ ಕೊಟ್ಟಿರುವಂಥ ಸದ್ಯಕ್ಕೆ ಇದಿಷ್ಟು ನಮಗೆ ಬಂದಿರೋದು ಒಂದು ಕೆಲವೊಂದಷ್ಟು ಎಫೆಕ್ಟ್ಸು, ಆ್ಯನಿಮೇಷನ್ಸ್ ಎಲ್ಲ. ಇನ್ನು ಟ್ರಾನ್ಸಿಷನ್ ಎಫೆಕ್ಟ್ ನೀವು ಇಲ್ಲಿಂದ ಕೇಳ್ಬೋದು. ಇವಾಗ ನೋಡಿ, ಫಸ್ಟಲ್ಲಿ ಒಂದು ನೋಡ್ತಿದ್ರಲ್ಲ, ಒಂದು ಒಂದು ಬಾಕ್ಸ್ ಥರ ಒಂಥರ ನಮಗೆ ಕಾಣಿಸ್ತಾ ಇದೆ. ಅಥವಾ ನೋಡಿ, ನಾವಿಲ್ಲಿ ಮತ್ತೊಂದು ಈಗ ವಿಡಿಯೋವನ್ನು ಆ್ಯಡ್ ಮಾಡ್ತೀವಿ. ನೋಡಿ, ಇಲ್ಲಿ ಪ್ಲಸ್ ಬಟನ್ ಅಂತ ನಮಗೆ ಕೊಟ್ಟಿದ್ದಾರೆ ಅಲ್ವಾ. ಈ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದೆವು ಅಂತಂದರೆ ಇನ್ನೊಂದು ವಿಡಿಯೋವನ್ನು ಆ್ಯಡ್ ಮಾಡ್ಬೋದು. ಆ ವಿಡಿಯೋದ ಮಧ್ಯಭಾಗದಲ್ಲಿ ಜಾಯಿಂಟ್ ಇರುತ್ತಲ್ಲ, ಒಂದು ಬಾಕ್ಸ್ ಥರ ಇರುತ್ತೆ, ಆದರೆ ಜಸ್ಟ್ ನಾವು ಇಲ್ಲಿ ಟ್ಯಾಪ್ ಮಾಡಿದೆ ಅಂತಲ್ಲಿ ನಿಮಗೆ ಟ್ರಾನ್ಸಿಷನ್ ಎಫೆಕ್ಟ್ ನಮಗೆ ಸಿಗುತ್ತೆ. ಫ್ರೆಂಡ್ಸ್ ನೋಡ್ತಿದ್ರ, ಬೇರೆ ಬೇರೆ ಟೈಪ್ನ ನಮಗೆ ಟ್ರಾನ್ಸಿಷನ್ ಎಫೆಕ್ಟ್ ನಮಗೆ ಸಿಗುತ್ತೆ. ಯಾವುದು ಬೇಕೋ ಅದನ್ನು ನಾವು ಚೂಸ್ ಮಾಡ್ಕೋಬೋದು. ನೋಡ್ತಿರಲ್ಲ, ನಾನು ಇವಾಗ ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಿರಲ್ಲ, ಈ ರೀತಿ ಎಲ್ಲ ಟ್ರಾನ್ಸಿಷನ್ ಎಫೆಕ್ಟ್ ನಮಗೆ ಸಿಗ್ತಿರುವಂಥದ್ದು. ಯಾವುದು ಬೇಕೋ ಅದನ್ನು ನೀವು ಇದರಿಂದ ಚೂಸ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಟ್ರಾನ್ಸಿಷನ್ ಎಫೆಕ್ಟ್ ನಮಗೆ ಇಲ್ಲಿ ಸಿಗ್ತಿರುವಂಥದ್ದು. ಸದ್ಯಕ್ಕೆ ಇದಿಷ್ಟು ನಮಗೆ ಇವಾಗ ಇರುವಂತಹ ಒಂದು ಆಪ್ಷನ್ಸ್ಗಳಂತಲೇ ಹೇಳ್ಬೋದು ಈ ಒಂದು ಅಪ್ಲಿಕೇಶನ್ನಲ್ಲಿ. ಓಕೆ, ಇದಿಷ್ಟು ಆಗಿರ್ತದೆ. ಮತ್ತೆಲ್ಲ ನಮಗೆ ಒಂದು ಕಟ್ಟಿಂಗ್ ಆಪ್ಷನ್ ನಮಗೆ ಇಲ್ಲಿ ಕಾಣ್ತಿರ್ಬೋದು, ಅದರ ಮೇಲೆ ಕ್ಲಿಕ್ ಮಾಡಿದೆ ಅಂತಂದರೆ ಸಡನ್ ಆಗಿ ಅಲ್ಲಿ ಕೂಡ ನಮಗೆ ಒಂದು ಕಟ್ ಬರುತ್ತೆ. ಇನ್ನು ಡಿಲೀಟ್ ಆಪ್ಷನ್ ಪಕ್ಕದಲ್ಲಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ವಿಡಿಯೋನ ಡಿಲೀಟ್ ಆಗಿ ಹೋಗುತ್ತೆ. ಓಕೆ, ತುಂಬ ಫಾಸ್ಟಾಗಿ ಇದು ವರ್ಕಿಂಗ್ ಆಗ್ತಾ ಇದೆ ಫ್ರೆಂಡ್ಸ್. ಓಕೆ, ಫಾಸ್ಟಾಗಿ ತಟಪಟ ಅಂತ ಇಲ್ಲಿ ಕೆಲಸ ಬೇಗ ಬೇಗ ಆಗ್ತಾ ಉಂಟು ನಾವು ನೋಡಿರೋ ಪ್ರಕಾರ. ಇನ್ನು ನೋಡಬೇಕು, ಇನ್ನು ಕೂಡ ತುಂಬ ಅಪ್ಲಿಕೇಶನ್ಗಳು ಬರೋದಕ್ಕೆ ಬಾಕಿ ಉಂಟು. ಇನ್ನು ಕೂಡ ಸ್ವಲ್ಪ ಅಪ್ಲಿಕೇಶನ್ ಬಂದೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಆಯಿತಾ, ಕೈನ್ ಮಾಸ್ಟರ್ನಷ್ಟೇ ಒಳ್ಳೊಳ್ಳೆ ಫೀಚರ್ಸ್ ಎಲ್ಲ ಇದರಲ್ಲಿ ಬರ್ತಿದ್ದೆ, ತುಂಬ ಚೆನ್ನಾಗಿರ್ತಿತ್ತು ನಮಗೆ ಕೂಡ. ಓಕೆ, ಸೊ ಹಾಗಾಗಿ ಇದಿಷ್ಟು ಈ ಒಂದು ಅಪ್ಲಿಕೇಶನ್ನ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಇನ್ನು ವಿಡಿಯೋವನ್ನು ನೀವು ಸೇವ್ ಮಾಡಿದ್ರೆ ಮೇಲೆ ನಮಗೆ 3 ಡಾಟ್ ಕಾಣ್ತಿರ್ಬೋದು, ಎಕ್ಸ್ಪರ್ಟ್ ಇದೆ. ಎಕ್ಸ್ಪರ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ವಾಲಿಟಿ ನೀವು ಚೂಸ್ ಮಾಡಿ ಕೊಡ್ಬೋದು. ನಿಮಗೆ ಕ್ವಾಲಿಟಿಲಿ 720p 720p 1080p ನೀವು ಇಲ್ಲಿ ಸೇವ್ ಮಾಡ್ಕೋಬೋದು. ಇದಕ್ಕಿಂತ ಜಾಸ್ತಿಯಲ್ಲಿ ನೀವು ಸೇವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. 4K ಅಂಥದ್ದೆಲ್ಲ ಇಲ್ಲಿ ಆಪ್ಷನ್ ನಮಗೆ ಯಾವುದೇ ರೀತಿ ಕೊಟ್ಟಿಲ್ಲ ಗೈಸ್. ಓಕೆ, ಹಾಗಾಗಿ ಮತ್ತೆ ಕೊಡ್ಬೋದು ಅಂತ ಅನ್ಕೋತೀನಿ ಅಪ್ಲಿಕೇಶನ್ ಮುಖಾಂತರ. ಸದ್ಯಕ್ಕೆ 1080p ಈ ಒಂದು ಕ್ವಾಲಿಟಿನಲ್ಲಿ, ಹೈ ಕ್ವಾಲಿಟಿನಲ್ಲಿ ನಾವೀಗ ಎಕ್ಸ್ಪೋರ್ಟ್ ಮಾಡ್ಬೋದು ಈ ಒಂದು ವಿಡಿಯೋವನ್ನು. ಓಕೆ, ನೋಡ್ತಾರಲ್ಲ, ತುಂಬ ಸ್ಪೀಡಾಗಿ ಇದು ಎಕ್ಸ್ಪೋರ್ಟ್ ಕೂಡ ಆಗಿ ಆಯಿತು ಗೈಸ್. ಓಕೆ, ಸೊ ಇದಿಷ್ಟು ನಮ್ಮ ಇವತ್ತೊಂದು ವಿಡಿಯೋ ಅಂತಲೇ ಹೇಳ್ಬೋದು. ವಿಡಿಯೋ ಹೇಗೆ ಅನಿಸು ಅಂತ ನೀವು ನಮಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿಯ ಹೆಚ್ಚಿನ ಹೊಸ ಹೊಸ ವಿಡಿಯೋಗಳಿಗಾಗಿ ಈ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದೆ, ಬಾಯ್.